Good morning, children. Now, nine class nali em madidivi andre paatha 5 chiguru. Ee paatha dali baruvantaha tippanigalanna naavu yav riti barayabeku annadanna nine class nali nodidivi. Now, ivattin class nali em madona andre ee paatha da vivaraneyanna nodona. Andre chiguru annodu idu ondu shala patrikeya hesaru. Enu chiguru annodu shala ಚುಟುಕುಗಳನ್ನು ಗಾದೆ ಮಾತುಗಳನ್ನು ನುಡಿಗುತ್ತುಗಳನ್ನು ಮತ್ತು ನಿಬಂಧಗಳನ್ನು ಇಲ್ಲಿ ಬರೆದು ಈ ಚಿಗುರು ಎಂಬ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಏನು ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಇಲ್ಲಿ ಕೆಲವು ಲೇಖನಗಳು ಕೈ ಬರವಣಿಗೆಯಲ್ಲಿ ಬರಹದ ರೂಪದಲ್ಲಿ ಇರುವಂತಹ ಪ್ರಿಂಟ್ ಅಂದ್ರೆ ಯಾವ ರೀತಿ ಬರಹಗಳಲ್ಲಿ ಅಂದ್ರೆ ಬರೆದಿದ್ದಾರೆ ಎಂಬುದನ್ನು ನಾವು ಏನು ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ಈ ಪಾಠದ ವಿವರಣೆಯಲ್ಲಿ ನೋಡೋಣ ಇಲ್ಲಿ ಇವಾಗ ನೀವು ಏನು ಮಾಡಬೇಕು ಮಕ್ಕಳೇ ಅಂದ್ರೆ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 29 ಓಪನ್ ಇಟ್ ನೋಡಿ ಮಕ್ಕಳೇ ಓಪನ್ ಮಾಡಿದ್ರಲ್ವಾ ಪೇಜ್ ನಂಬರ್ 29 ಇಲ್ಲಿ ಪಾಠ 5 ಚಿಗುರು ಇಲ್ಲಿ ಮೊದಲಿಗೆ ಕ್ಲಾಸ್ ವರ್ಕ್ ಡೇಟ 5 10 2021 ಇಲ್ಲಿ ಮೊದಲಿಗೆ ಪ್ರವೇಶ ಈ ಪ್ರವೇಶದಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಓದೋಣ ಪಠ್ಯಪುಸ್ತಕ ಮದುವೆ ಗೃಹ ಪ್ರವೇಶ ಮುಂತಾದ ಆಮಂತ್ರಣ ಪತ್ರಿಕೆ ಸಮಾಚಾರ ಪತ್ರಿಕೆಗಳನ್ನು ನೋಡಿರುವೆ ಅಂದರೆ ನಾನು ಆಲ್ರೆಡಿ ನಿಮಗೆ ನೋಡಿ ಅಂತ ಹೇಳಿದ್ದೇನೆ ಅಂದರೆ ಲಗ್ನ ಪತ್ರಿಕೆಯಾಗಿರ್ಬೋದು ಗೃಹ ಪ್ರವೇಶ ಅಂದರೆ ವಾಸ್ತುಕ್ಷಾಂತಿಯ ಪತ್ರಿಕೆ ಸಮಾಚಾರ ಪತ್ರಿಕೆ ನ್ಯೂಸ್ ಪತ್ರಿಕೆ ಈ ಮುಂತಾದ ಪತ್ರಿಕೆಗಳನ್ನು ನೀವು ಮನೆಯಲ್ಲಿ ನೋಡಿ ಅಂಥೇಳಿ ಹೇಳಿದೆ ಇವು ಮುದ್ರಿತ ರೂಪದಲ್ಲಿವೆ ಅಂದರೆ ಇವು ಪ್ರಿಂಟ್ ಅಂದರೆ ಮುದ್ರಿತ ರೂಪದಲ್ಲಿ ಇವೆ ನಾವು ಇವುಗಳಲ್ಲಿನ ಮುದ್ರಿತ ವಿಷಯಗಳನ್ನು ಓದಿ ತಿಳಿಯುತ್ತೇವೆ ಅಂದರೆ ಈ ಮುದ್ರಿತ ರೂಪದಲ್ಲಿರುವಂತಹ ವಿಷಯಗಳನ್ನು ನಾವೇನು ಮಾಡುತ್ತೇವೆ ಓದಿ ತಿಳಿದುಕೊಳ್ಳುತ್ತೇವೆ ನಾವು ಮುದ್ರಿತ ವಿಷಯಗಳನ್ನು ಮಾತ್ರ ಓದುವುದಿಲ್ಲ ಅಂದರೆ ಪ್ರಿಂಟ್ ಆದಂತಹ ವಿಷಯಗಳನ್ನು ಮಾತ್ರ ಓದುವುದಿಲ್ಲ ಕೆಲವು ಸಮಯದಲ್ಲಿ ಏನು ಮಾಡುತ್ತೇವೆ ಬರಹದಲ್ಲಿ ಅಂದರೆ ನಾವು ಬರೆದಂತಹ ಬರಹದಲ್ಲಿ ಇರುವಂತಹ ವಿಷಯಗಳನ್ನು ಸಹಿತ ನಾವೇನು ಮಾಡುತ್ತೇವೆ ಓದಿ ತಿಳಿಯುತ್ತೇವೆ ಕೆಲವು ವೇಳೆ ಕೈ ಬರಹದಲ್ಲಿರುವ ವಿಷಯಗಳನ್ನು ಓದಿ ತಿಳಿಯುತ್ತೇವೆ ಅಲ್ಲದೆ ಹೇಳಬೇಕಾದದನ್ನು ಅಥವಾ ಆಲೋಚಿಸಿದ್ದನ್ನು ಕೈ ಬರಹದಲ್ಲಿ ಬರೆಯುತ್ತೇವೆ ಅಲ್ಲವೇ ಅಂದರೆ ನಾವು ಕೆಲವೊಂದು ಸಲ ಏನು ಮಾಡಬೇಕಾಗುತ್ತದೆ ನಾವು ಹೇಳಬೇಕಾದದನ್ನು ವಿಚಾರ ಮಾಡಿ ಏನು ಮಾಡುತ್ತೇವೆ ಬರಹದ ಅಂದರೆ ಬರಹದಲ್ಲಿ ಅಂದರೆ ಬರೆದು ಬರೆಯುತ್ತೇವೆ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ನಿನ್ನ ಶಾಲಾ ಪತ್ರಿಕೆಯಲ್ಲಿ ನಿನ್ನ ಲೇಖನ ಪ್ರಕಟವಾಗಿರ್ಬೋದು ಅಂದರೆ ನಿನ್ನ ಶಾಲಾ ಪತ್ರಿಕೆಯಲ್ಲಿಯೂ ಸಹಿತ ನೀನು ಬರೆದಿರುವಂತಹ ಲೇಖನವು ಪ್ರಕಟವಾಗಿರಬಹುದು ಈ ಶಾಲಾ ಪತ್ರಿಕೆಯಲ್ಲಿರುವ ಕೈ ಬರಹದ ಲೇಖನವನ್ನು ಓದಿ ತಿಳಿ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಈ ಚಿಗುರು ಎಂಬ ಪಾಠದಲ್ಲಿ ಈ ಚಿಗುರು ಪತ್ರಿಕೆಯಲ್ಲಿ ಯಾವ ರೀತಿ ಕೈ ಬರಹದಲ್ಲಿ ಮಕ್ಕಳು ಬರೆದಿದ್ದಾರೆ ಎನ್ನುವುದನ್ನು ನೀವೇನು ಮಾಡಬೇಕು ತಿಳಿದುಕೊಳ್ಳಬೇಕು ಅಂಥೇಳಿ ಈ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಂದು ಶನಿವಾರ ಅಂದರೆ ಅಂದು ಶನಿವಾರ ಇತ್ತು ಅಂದರೆ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು ಅಂದರೆ ಸಂಪಾದಕ ಮಂಡಳಿ ಅಂದರೆ ಇಲ್ಲಿ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವಂತಹ ತಂಡ ಆ ತಂಡದವರು ಈ ಶಾಲೆಗೆ ಬಂದು ವಿದ್ಯಾರ್ಥಿಗಳು ಬರೆದಿರುವಂತಹ ಲೇಖನಗಳನ್ನು ನೋಡಿದರು ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು ಅಂದರೆ ಆ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರುವಂತಹ ಲೇಖನಗಳನ್ನು ಮಾತ್ರ ಆಯ್ದುಕೊಂಡು ಪತ್ರಿಕೆಯಲ್ಲಿ ಏನು ಮಾಡಿದರು ಅಂದರೆ ಪ್ರಕಟಿಸಿದರು ರಾಧಾ ಪತ್ರಿಕೆಯನ್ನು ನೋಡಿದಳು ಅಂದರೆ ಆ ಪತ್ರಿಕೆಯು ಪ್ರಿಂಟ್ ಆದ ನಂತರ ಮುದ್ರಿತವಾದ ನಂತರ ರಾಧಾ ಅನ್ನುವ ವಿದ್ಯಾರ್ಥಿಯು ಏನು ಮಾಡಿದಳು ಅಂದರೆ ಆ ಪತ್ರಿಕೆಯನ್ನು ಕುತೂಹಲದಿಂದ ನೋಡಿದಳು ಅಂದರೆ ಯಾವ ರೀತಿ ನಮ್ಮ ಚಿಗುರು ಪತ್ರಿಕೆಯು ಪ್ರಿಂಟ್ ಆಗಿದೆ ಎಂಬುದನ್ನು ಕುತೂಹಲದಿಂದ ನೋಡಿದಳು ಕುತೂಹಲದಿಂದ ಓದಲು ಮುಂದಾದಳು ಅಂದರೆ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ಚಿಗುರು ಪತ್ರಿಕೆ
ಈ ಪತ್ರಿಕೆಯನ್ನು ರಾಧಾ ಎನ್ನುವ ವಿದ್ಯಾರ್ಥಿಯು ಏನು ಮಾಡಿದರು ಅಂದರೆ ಓದಲು ಮುಂದಾದದು. ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದರು, ಅಂದರೆ ಆ ಪತ್ರಿಕೆ ಅಂದರೆ ಚಿಗುರು ಪತ್ರಿಕೆಯಲ್ಲಿರುವಂತಹ ಲೇಖನಗಳನ್ನು ಸರಾಗವಾಗಿ ಅಂದರೆ ಸರಳವಾಗಿ ಓದಿದಳು. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು, ಅಂದರೆ ಇನ್ನೂ ಕೆಲವು ಲೇಖನಗಳನ್ನು ಓದಲು ಈ ರಾಧಾ ಕಷ್ಟಪಟ್ಟಳು. ಏಕಿರ್ಬೋದು ಹೇಳಬಲ್ಲೆಯಾ? ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು, ಅಂದರೆ ಅವಳು ಏಕೆ ಆ ಪತ್ರಿಕೆಗಳನ್ನು ಓದಲು ಕಷ್ಟಪಟ್ಟಳು ಅನ್ನುವುದನ್ನು ನಾವು ಮೊದಲಿಗೆ ಏನು ಮಾಡೋಣ, ಈ ಚಿಗುರು ಪತ್ರಿಕೆಯಲ್ಲಿರುವ ಲೇಖನಗಳನ್ನು ಓದಿ ನಂತರ ತಿಳಿದುಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಪೇಜಾ, ಇದು ಶಾಲಾ ಪತ್ರಿಕೆ ಚಿಗುರು. ಶಾಲಾ ಪತ್ರಿಕೆ ಹೆಸರು ಚಿಗುರು. ಈ ಪತ್ರಿಕೆಯು ಜೂನ್ 2017 ಪ್ರಕಟವಾಗಿದೆ. ಇಲ್ಲಿ ಈ ಚಿಗುರು ಎಂಬ ಪತ್ರಿಕೆಯು 2017 ಜೂನ್ ತಿಂಗಳಲ್ಲಿ ಪ್ರಕಟವಾದಂತಹ ಪತ್ರಿಕೆ. ಇಲ್ಲಿ ಯಾವ ಯಾವ ವಿದ್ಯಾರ್ಥಿಗಳು ಯಾವ ರೀತಿಯ ಲೇಖನಗಳನ್ನು ಬರೆದಿದ್ದಾರೆ ಎನ್ನುವುದನ್ನು ನಾವು ಓದೋಣ. ಇಲ್ಲಿ ಮೊದಲಿಗೆ ಮಾವು, ಇಲ್ಲಿ ಈ ಮಾವುಗಳ ಕುರಿತು ಯಸೂಪ್ ಅಂದರೆ ಯಸೂಪ್ ಅನ್ನುವ ವಿದ್ಯಾರ್ಥಿ, ಅಂದರೆ ಇವ 4ನೇ ತರಗತಿ ವಿದ್ಯಾರ್ಥಿ, ಈ ವಿದ್ಯಾರ್ಥಿ ಈ ಮಾವುಗಳ ಬಗ್ಗೆ ಬರೆದಿದ್ದಾನೆ. ಮಾವು ಹಣ್ಣುಗಳ ರಾಜ. ಹಣ್ಣುಗಳ ರಾಜ ಯಾರು ಅಂದರೆ ಇಲ್ಲಿ ಮಾವು, ಮಾವಿನ ಹಣ್ಣು. ಇದರಲ್ಲಿ ಬಾದಾಮಿ, ಕಸಿ, ಮಲಗೋಬ ಮುಂತಾದ ವಿಧಗಳಿವೆ. ಅಂದರೆ ಹಣ್ಣುಗಳ ರಾಜ ಮಾವಿನ ಹಣ್ಣು. ಈ ಮಾವಿನ ಹಣ್ಣುಗಳಲ್ಲಿ ವಿವಿಧ ರೀತಿಯ ಪ್ರಕಾರಗಳಿವೆ. ಅವು ಯಾವುವು ಅಂದರೆ ಬಾದಾಮಿ, ಕಸಿ, ಮಲಗೋಬ ಮುಂತಾದ ವಿಧಗಳಿವೆ. ಈ ಮಾವುಗಳ ಕುರಿತು ಯಸೂಪ್ ಅನ್ನುವ 4ನೇ ತರಗತಿಯ ವಿದ್ಯಾರ್ಥಿಯು ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಚುಟುಕು. ಈ ಚುಟುಕನ್ನು ಇಲ್ಲಿ ಜಾಹ್ನವಿ ಎನ್ನುವ ವಿದ್ಯಾರ್ಥಿನಿಯು 3ನೇ ತರಗತಿಯ ವಿದ್ಯಾರ್ಥಿ, ಅಂದರೆ ಇವಳು ಬರೆದಿದ್ದಾಳೆ. ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು. ಚಿಕ್ಕ ಮಕ್ಕಳಿಗೆ ಶಶಿ ಅಂದರೆ ಇಲ್ಲಿ ಚಂದ್ರ ಬಾನಂಗಳದ ಚೆಂಡು ಎಂದು ಬರೆದಿದ್ದಾಳೆ. ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲು ಗುಂಡು. ಈ ಚುಟುಕನ್ನು ಯಾರು ಬರೆದಿದ್ದಾರೆ ಅಂದರೆ ಇಲ್ಲಿ 3ನೇ ತರಗತಿಯ ವಿದ್ಯಾರ್ಥಿನಿ ಜಾಹ್ನವಿ. ಇನ್ನು ನೆಕ್ಸ್ಟ್ ಚಿತ್ರಕ್ಕೆ ಬಣ್ಣ ಹಾಕು. ಈ ಚಿತ್ರಕ್ಕೆ ಬಣ್ಣ ಹಾಕು ಅನ್ನುವುದನ್ನು ವಿನಾಯಕ 3ನೇ ತರಗತಿಯ ವಿದ್ಯಾರ್ಥಿಯು ಏನು ಮಾಡಿದ್ದಾನೆ, ಈ ಚಿತ್ರವನ್ನು ಕೊಟ್ಟಿದ್ದಾನೆ. ಈ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಎಂದು ಕೊಟ್ಟಿದ್ದಾನೆ. ಇನ್ನು ಸುಭಾಷಿತ ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಇನ್ನೊಂದ್ಸಲ ನೋಡಿ, ಸುಭಾಷಿತ ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಈ ಸುಭಾಷಿತವನ್ನು ಬರೆದವರು ಯಾರು ಅಂದರೆ ಜಾವೇದ್ ಅನ್ನುವ ವಿದ್ಯಾರ್ಥಿನಿ, ಅಂದರೆ 5ನೇ ತರಗತಿಯ ವಿದ್ಯಾರ್ಥಿಯು ಬರೆದಿದ್ದಾನೆ. ಈ ಸುಭಾಷಿತ ಯಾರದು ಅಂದರೆ ಸ್ವಾಮಿ ವಿವೇಕಾನಂದರು. ಇನ್ನು ನುಡಿಗಟ್ಟುಗಳ ಅರ್ಥ. ನಾನು ಆಲ್ರೆಡಿ ನುಡಿಗಟ್ಟಿನ ಅರ್ಥವನ್ನು ಬರೆಸಿದ್ದೇನೆ. ಇಲ್ಲಿ ನುಡಿಗಟ್ಟು ಅರ್ಥ ಎಳ್ಳಷ್ಟು ಅಂದರೆ ಅತ್ಯಲ್ಪ. ಕಂಬಿ ಕೀಳು ಅಂದರೆ ಇಲ್ಲಿ ಓಡಿ ಹೋಗು, ಅಥವಾ ಕಾಲು ಕೀಳು. ಕಂಬಿ ಕೀಳು ಅಂದರೆ ಇಲ್ಲಿ ಓಡಿ ಹೋಗು. ಇಲ್ಲಿ ಈ ನುಡಿಗಟ್ಟಿನ ಅರ್ಥವನ್ನು ಬರೆದಂತಹವರು ಯಾರು ಅಂದರೆ ಇಲ್ಲಿ ವಿವೇಕ್. ಇವನು 5ನೇ ತರಗತಿಯ ವಿದ್ಯಾರ್ಥಿನಿ. ಇನ್ನು ನೆಕ್ಸ್ಟ್ ವ್ಯವಕಲನ ಮಾಡು, ಗುಣಲಬ್ಧ ತಿಳಿ. ವ್ಯವಕಲನ ಮಾಡು, ಗುಣಲಬ್ಧ ತಿಳಿ ಅಂದರೆ ವ್ಯವಕಲನ ಅಂದರೆ ಇಲ್ಲಿ ಇಂಟು ಗುಣಾಕಾರವನ್ನು ಮಾಡಿ ಇದರ ಗುಣಲಬ್ಧವನ್ನು ತಿಳಿಯಬೇಕಾಗುತ್ತದೆ. ಗುಣಲಬ್ಧ ಅಂದರೆ ಇಲ್ಲಿ ಬಂದಂಥ ಉತ್ತರ. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ, 36 × 9 ಅಂದರೆ 36 × 9. ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಇಲ್ಲಿ 36 × 9 ನಾವು ಗುಣಾಕಾರ ಮಾಡಿದಾಗ ಈ ಉತ್ತರವು ಬರುತ್ತವೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಅಂದರೆ 36 × 9 ಇದಕ್ಕೆ ಕರೆಕ್ಟ್ ಆನ್ಸರ್, ಅಂದರೆ ಸರಿಯಾದ ಉತ್ತರ ಇಷ್ಟು ಬರುತ್ತದೆ. ಇಲ್ಲಿ 36ರ ಮುಂದೆ 0 ಸೇರಿಸಿ ಬರೆ,
ಅಂದರೆ 36ರ ಮುಂದೆ ಸೊನ್ನೆಯನ್ನು ಸೇರಿಸಿ ಬರೆದಾಗ 360 ಆಗುತ್ತದೆ. ಈ 360ರಲ್ಲಿ ಅಂದರೆ 36ನ್ನು ಕಳೆಯಬೇಕು. 360ರಲ್ಲಿ 30ನ್ನು ಕಳೆದಾಗ ಇಲ್ಲಿ 324 ಉತ್ತರ ಬರುತ್ತದೆ. ಇಲ್ಲಿ ಉಳಿಕೆ, ಇದು 36 ಗುಣಾಕಾರ 9ರ ಗುಣಲಬ್ಧ 324 ಬರುತ್ತದೆ. ಗಮನಕ್ಕೆ, 9ರಿಂದ ಗುಣಿಸಬೇಕಾದ ಯಾವುದೇ ಸಂಖ್ಯೆಯ ಗುಣಲಬ್ಧ ತಿಳಿಯಲು ಈ ಕ್ರಮ ಅನುಸರಿಸು ನೋಡು ಎಂದು ಇಲ್ಲಿ ಈ ವ್ಯವಕಲನ ಮಾಡು ಗುಣಲಬ್ಧ ತಿಳಿ ಎಂಬ ವಿಷಯದ ಕುರಿತು ಪದ್ಮಿನಿ ಅಂದರೆ 5ನೇ ತರಗತಿಯ ವಿದ್ಯಾರ್ಥಿನಿಯು ಬರೆದಿದ್ದಾಳೆ. ಇನ್ನು ನೆಕ್ಸ್ಟ್ ಚಿತ್ರಗಳಲ್ಲಿ ವ್ಯತ್ಯಾಸ ಗುರುತಿಸು. ಆಲ್ರೆಡಿ ನೀವೇನು ಮಾಡಿರ್ತೀರಿ, ನ್ಯೂಸ್ ಪೇಪರಲ್ಲಿ ಈ ರೀತಿ ಕೊಟ್ಟಿರುತ್ತಾರೆ. ಅಂದರೆ ಚಿತ್ರಗಳಲ್ಲಿ ವ್ಯತ್ಯಾಸಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಯಾವ ರೀತಿ ಈ ಚಿತ್ರಗಳಲ್ಲಿ ವ್ಯತ್ಯಾಸಗಳನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನಾವೇನು ಮಾಡೋಣ, ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಇಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಹೋಮ್ವರ್ಕ್ ಏನು ಅಂದರೆ, ಈ ಚಿಗುರು ಪತ್ರಿಕೆಯಲ್ಲಿರುವಂತಹ ಪತ್ರಿಕೆಗಳನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಬೇಕು. ರೀಡ್ ರೈಟ್ ಇನ್ ಯುವರ್ ನೋಟ್ಬುಕ್. ಒನ್ ಟೈಮ್ ಏನು ಮಾಡಬೇಕು ಅಂದರೆ, ನಿಮ್ಮ ನೋಟ್ಬುಕ್ನಲ್ಲಿ ನೀವು ಈ ಮಾವುಗಳ ಕುರಿತು, ಚುಟುಕು, ಚಿತ್ರಕ್ಕೆ ಬಣ್ಣ ಹಾಕು, ಸುಭಾಷಿತ, ನುಡಿಗಟ್ಟು, ವ್ಯವಕಲನ ಮಾಡು ಇಷ್ಟರ ಕುರಿತು ಓದ್ಕೋತಾನೆ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯಬೇಕು. ಓಕೆ ಚಿಲ್ಡ್ರನ್? ಓಕೆ, ಬಾಯ್.